ಇರಲಾರದೆ ಇರುವೆ ಬಿಟ್ಕೊಂಡ ಧ್ರುವ ಸರ್ಜಾ ಬ್ಯಾನ್. ಧ್ರುವ ಸರ್ಜಾನನ್ನ ಬ್ಯಾನ್ ಮಾಡಿದ್ದು ಯಾರು, ಹಾಗೇನೆ ಯಾವ ಕಾರಣಕ್ಕಾಗಿ ಬ್ಯಾನ್ ಮಾಡಿದ್ದಾರೆ, ಹಾಗೇನೆ ಧ್ರುವ ಸರ್ಜಾನ ಮಾರ್ಟಿನಿಂದಾಗಿ ಕನ್ನಡ ಚಿತ್ರರಂಗಕ್ಕೆ ಎಂತಹ ಸಂಕಷ್ಟ ಎದುರಾಗಿದೆ, ಅಯ್ಯೋ ದೇವ್ರೆ ಏನೀ ಅವಾಂತರ, ಇವೆಲ್ಲವನ್ನ ಮುಂದೆ ಹೇಳ್ತಾ ಇದ್ದೀನಿ ಬನ್ನಿ. ಸ್ನೇಹಿತರೆ, ಅಕ್ಟೋಬರ್ 11ಕ್ಕೆ ಬಿಡುಗಡೆಯಾದ ಧ್ರುವ ಸರ್ಜಾನ ಮಾರ್ಟಿನ್ ಚಿತ್ರ ಈ ವರ್ಷದ ಅಟ್ಟರ್ ಫ್ಲಾಪ್ ಆಗಿ ಹೋಗಿದೆ. ಬಿಗಿಯಾದ ಚಿತ್ರಕಥೆ ಇಲ್ಲದ್ದು ಮತ್ತು ಕೆಟ್ಟ ಮೇಕಿಂಗ್ನಿಂದಾಗಿ ಈ ಚಿತ್ರವನ್ನು ನೋಡಿದಂತಹ ಎಲ್ಲರೂ ಸಹ ಈ ಚಿತ್ರವನ್ನು ಒಂದು ಕಳಪೆ ಚಿತ್ರ ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾಗಿ ಫೇಕ್ ವಿಚಾರಗಳನ್ನು ಇಟ್ಕೊಂಡು ಮಿಂಡ್ರಿ ಮಾಧ್ಯಮಗಳ ಜೊತೆ ಸೇರಿ ನಮ್ಮ ಚಿತ್ರ ಯಶಸ್ವಿ ಆಗದೇ ಇರೋದಕ್ಕೆ ಡಿಬಾಸ್ ಅಭಿಮಾನಿಗಳು ಕಾರಣ, ಡಿಬಾಸ್ ಫ್ಯಾನ್ಸು ದುಡ್ಡು ಕೊಟ್ಟು ಮಾರ್ಟಿನ್ ಚಿತ್ರದ ಬಗ್ಗೆ ಕೆಟ್ಟ ಕೆಟ್ಟ ರಿವ್ಯೂವನ್ನು ಮಾಡಿಸ್ತಾ ಇದ್ದಾರೆ ಅಂತ ನಾಟಕ ಆಡೋಕ್ಕೋದ ಧ್ರುವ ಸರ್ಜಾನಿಗೆ ಕನ್ನಡ ಪ್ರೇಕ್ಷಕರು ಸರಿಯಾದ ಪಾಠವನ್ನೇ ಕಲಿಸಿದ್ದಾರೆ. ಒಂದು ವಿಚಾರ ನೆನಪಿರಲಿ, ಈ ಚಿತ್ರದಂತೆಯೇ ಅಥವಾ ಇದಕ್ಕೂ ಹೆಚ್ಚು ಡಿಬಾಸ್ ದರ್ಶನ್ ರವರ ಕ್ರಾಂತಿ ಚಿತ್ರಕ್ಕೆ ಕೆಟ್ಟ ಕೆಟ್ಟ ರಿವ್ಯೂಗಳನ್ನು ಮಾಡಿದರು. ಅದರಲ್ಲೂ ಹಿಂದಿ ವಿಮರ್ಶಕರು ಡಿಬಾಸ್ ದರ್ಶನ್ರನ್ನು ಟ್ರೋಲ್ ಮಾಡಿದರು. ಆದರೆ ಡಿಬಾಸ್ ದರ್ಶನ್ರ ಅಭಿಮಾನಿ ಸಾಮ್ರಾಜ್ಯದ ಮುಂದೆ ಕೆಟ್ಟ ರಿವ್ಯೂ ಯಾವ ಆಟಕ್ಕೂ ಬರಲಿಲ್ಲ, ಕ್ರಾಂತಿ ಗೆದ್ದು ಬೀಗಿತ್ತು. ಅದು ಡಿಬಾಸ್ ದರ್ಶನ್ ಮತ್ತು ಅವರ ಫ್ಯಾನ್ಸ್ಗಳಿಗಿರೋ ತಾಕತ್ತು. ಆದರೆ ಡಿಬಾಸ್ ದರ್ಶನ್ಗಳಿಗಿರ್ತಕ್ಕಂಥ ಅಭಿಮಾನಿಗಳ ಸಾಗರದ ಮಧ್ಯೆ 1%ನಷ್ಟು ಧ್ರುವ ಸರ್ಜಾನಿಗೆ ಫ್ಯಾನ್ಗಳು ಇಲ್ಲ ಅನ್ನೋದು ನಿಜ. ಯಾಕೆಂದರೆ ಧ್ರುವ ಸರ್ಜಾನ ಸಿನಿಮಾ ನೋಡ್ತಿರ್ತಕ್ಕಂಥದ್ದು ಒಂದು ಅಪ್ಪು ಫ್ಯಾನ್ಸ್ ಆಗಿರ್ತಾರೆ, ಅಥವಾ ಕಿಚ್ಚ ಫ್ಯಾನ್ಸ್ ಆಗಿರ್ತಾರೆ, ಅಥವಾ ನ್ಯೂಟ್ರಲ್ಸ್ ಆಗಿರ್ತಾರೆ. ಆದರೆ ನಿಜಕ್ಕೂ ಧ್ರುವ ಸರ್ಜಾನ ಅಭಿಮಾನಿಗಳು ಅಂತ ಇರತಕ್ಕಂಥದ್ದು ಬಹಳ ಬೆರಳೆಣಿಕೆಯಷ್ಟು. ಇಂತಹ ಫ್ಯಾನ್ಸ್ಗಳೇ ಹೋಗಿ ಚಿತ್ರವನ್ನು ನೋಡಿರ್ತಕ್ಕಂಥವ್ರು ಬುಕ್ ಮೈ ಶೋನಲ್ಲಿ ಕೊಟ್ಟಿರ್ತಕ್ಕಂಥ ರೇಟ್ 10-6. ಇಲ್ನೋಡಿ, ಚಿತ್ರವನ್ನು ನೋಡಿರ್ತಕ್ಕಂಥ ಇವರ ಪ್ರೇಕ್ಷಕರೇ ಇವರಿಗೆ ನೀಡಿರ್ತಕ್ಕಂಥ ರೇಟ್ 10-6. ಅಂದರೆ ಚಿತ್ರ ಎಷ್ಟು ಕೆಟ್ಟದಾಗಿತ್ತು ಅನ್ನೋದನ್ನು ಯೋಚನೆ ಮಾಡಿ. ಇಂತಹ ಕೆಟ್ಟ ಚಿತ್ರಕ್ಕೆ ಕೆಟ್ಟ ರಿವ್ಯೂಗಳು ಬರದೆ ಒಳ್ಳೆ ರಿವ್ಯೂ ಬರೋದಕ್ಕೆ ಸಾಧ್ಯನಾ? ಆದರೆ ಈ ಕೆಟ್ಟ ರಿವ್ಯೂಗಳಿಂದ ಮತ್ತು ಕಲೆಕ್ಷನ್ ಆಗದೆ ತಲೆ ಕೆಟ್ಟೋಗಿದ್ದಂತಹ ಮಾರ್ಟಿನ್ ಚಿತ್ರತಂಡ ಹುರ್ಕೊಂಡು ಯಾವ್ಯಾವ ಯೂಟ್ಯೂಬರ್ಸು ಕೆಟ್ಟದಾಗಿ ವಿಮರ್ಶೆಯನ್ನು ಮಾಡಿದ್ರೋ ಆ ಯೂಟ್ಯೂಬ್ ವಿಡಿಯೋಗಳನ್ನು ತನ್ನ ಒಂದು ಸಂಸ್ಥೆಯಿಂದ ಡಿಲೀಟ್ ಮಾಡಿಸಿ ಆ ಯೂಟ್ಯೂಬ್ ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಬರೋ ಹಾಗೆ ಮಾಡಿದ್ದಾರೆ. ಕನ್ನಡದ ವೈಡ್ ವಿಷನ್ ಫಿಲ್ಮ್ ಫ್ಯಾಕ್ಟ್ರಿ, ಹಾಗೆಯೇ ನನ್ನ ಪ್ರಕಾರ ಮುಂತಾದ ಯೂಟ್ಯೂಬ್ ಚಾನಲ್ಗಳಿಗೆ ಕಾಪಿರೈಟ್ ಸ್ಟ್ರೈಕ್ ಮಾಡಿಸಿದ್ದಾರೆ. ಅದರ ಬಗ್ಗೆ ಆ ಚಾನಲ್ನವರೇ ಈ ರೀತಿ ಬರೆದುಕೊಂಡಿದ್ದಾರೆ. ನೋಡಿ, ಹೆಂಗೆ ಡಿಲೀಟ್ ಮಾಡಿಸಿದ್ದಾರೆ ಅಂತಂದರೆ, ಆ ಚಿತ್ರದ ಬಗ್ಗೆ ರಿವ್ಯೂ ಮಾಡಬೇಕಾದ್ರೆ ಯೂಟ್ಯೂಬ್ ಚಾನಲ್ನವರು ಮಾರ್ಟಿನ್ ಚಿತ್ರದ ಟ್ರೇಲರ್ನಲ್ಲಿದ್ದಂತಹ ಕೆಲವು ಚಿತ್ರಗಳನ್ನು ಸ್ಕ್ರೀನ್ಶಾಟ್ ಮಾಡಿಸ್ಕೊಂಡು ಬಳಸ್ಕೊಂಡಿದ್ರು. ಹಾಗಾಗಿ ನಮ್ಮ ಚಿತ್ರದ ಸ್ಕ್ರೀನ್ಶಾಟ್ಗಳನ್ನು ಬಳಸ್ಕೊಂಡಿದ್ದಾರೆ ಎಂಬತಕ್ಕಂಥ ದೂರನ್ನು ನೀಡಿ ಯೂಟ್ಯೂಬ್ನಿಂದ ಆ ವಿಡಿಯೋಗಳನ್ನು ಡಿಲೀಟ್ ಮಾಡಿಸಿದ್ದಾರೆ. ಹಾಗಾಗಿಯೇ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮಾರ್ಟಿನ್ ಚಿತ್ರದ ಪೋಸ್ಟರ್ನೇ ಬಳಸ್ತಾ ಇಲ್ಲ ನಾನು, ಮಾರ್ಟಿನ್ ಸೊಳ್ಳೆ ಬತ್ತಿ ಫೋಟೋನ ಹಾಕ್ಕೊಂಡಿದ್ದೀನಿ. ಕನ್ನಡ ಸೇರಿದಂತೆ ಹಿಂದಿಯ ಯೂಟ್ಯೂಬರ್ಸ್ಗಳನ್ನು ಸಹ ಅವರ ವಿಡಿಯೋಗಳನ್ನು ಹುಡುಕ್ಸಿ ಡಿಲೀಟ್ ಮಾಡಿಸಿ ಕಾಪಿರೈಟ್ ಸ್ಟ್ರೈಕ್ ಮಾಡಿಸಿದ್ದಾರೆ ಮಾರ್ಟಿನ್ ಚಿತ್ರತಂಡ. ಹಾಗಾಗಿ ಈಗ ಹಿಂದಿಯ ಯೂಟ್ಯೂಬರ್ಗಳು ಧ್ರುವ ಸರ್ಜಾನ ಚಿತ್ರಗಳನ್ನು ಬ್ಯಾನ್ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ಮುಂದೆ ನಾವು ಧ್ರುವ ಸರ್ಜಾನ ಚಿತ್ರಗಳಿಗೆ ಯಾವುದೇ ರೀತಿ ಪ್ರಚಾರನ ಕೊಡೋದಿಲ್ಲ ಅಂತ ಅವರು ಘಂಟಾಘೋಷವಾಗಿ ಹೇಳಿದ್ದಾರೆ. ಇದಾಗಿದ್ದರೆ ಓಕೆ, ಹಾಳಾಗೋಗ್ಲಿ ಅಂತ ಹೇಳ್ಬೋದಾಗಿತ್ತು. ಆದರೆ ಆ ಯೂಟ್ಯೂಬರ್ಸ್ಗಳು ಇನ್ನು ಮುಂದೆ ನಾವು ಧ್ರುವ ಸರ್ಜಾನ ಜೊತೆಗೆ ಯಾವುದೇ ಕನ್ನಡ ಚಿತ್ರಕ್ಕೆ ಪ್ರಚಾರ ಕೊಡೋದಿಲ್ಲ ಅಂತಲೂ ಸಹ ಹೇಳಿದ್ದಾರೆ. ಇದು ಪ್ರಾಬ್ಲಮ್ ಆಗಿರೋದು. ಹಾಗಾಗಿ ಈಗ ಪಾನ್ ಇಂಡಿಯಾ ಲೆವೆಲ್ನಲ್ಲಿ ಬರ್ತಿರ್ತಕ್ಕಂಥ ರಿಯಲ್ ಸ್ಟಾರ್ ಉಪೇಂದ್ರರವರ ಯು ಐ, ಕಾಂತಾರ ಚಾಪ್ಟರ್ 1, ಹಾಗೆ ಟಾಕ್ಸಿಕ್ ಮುಂತಾದ ಚಿತ್ರಗಳಿಗೆ ಪ್ರಚಾರದ ಕೊರತೆ ಇದ್ದಾದರೆ ಅದಕ್ಕೆ ಮುಖ್ಯ ಕಾರಣ ಮಾರ್ಟಿನ್ ಆಗುತ್ತೆ. ಈ ಮಾರ್ಟಿನ್ ಚಿತ್ರ ಮಾಡಿದಂಥ ತಪ್ಪಿನಿಂದ ಕನ್ನಡದ ಇತರ ಚಿತ್ರಗಳಿಗೆ ಕೊಡಿಲೇಟು ಬಿದ್ದಂಗಾಗಿದೆ. ಆದರೆ ಈ ಯೂಟ್ಯೂಬರ್ಗಳು ಒಂದನ್ನು ಪರಿಗಣಿಸಬೇಕು, ಇವರನ್ನ ಯಾರು ಟಾರ್ಗೆಟ್ ಮಾಡಿದ್ರೋ ಅವರನ್ನು ಬೇಕಾದ್ರೆ ಬ್ಯಾನ್ ಮಾಡಿಕೊಳ್ಳಿ, ನಮ್ಮ ಉಳಿದಂತಹ ಕನ್ನಡ ಚಿತ್ರಗಳಿಗೆ ಪಾನ್ ಇಂಡಿಯಾ ಲೆವೆಲ್ನಲ್ಲಿ ಒಳ್ಳೆ ರೀತಿಯ ಪ್ರಚಾರವನ್ನೇ ಕೊಡಲಿ. ಯಾಕೆಂದರೆ ಯು ಐ, ಕಾಂತಾರ ಚಾಪ್ಟರ್ 1, ಹಾಗೆ ಟಾಕ್ಸಿಕ್ ದೇಶಾದ್ಯಂತ ಒಳ್ಳೆ ಹೆಸರನ್ನೇ ಮಾಡ್ತಕ್ಕಂಥ ಚಿತ್ರಗಳಾಗಿವೆ. ಅವುಗಳನ್ನು ಈ ಧ್ರುವ ಸರ್ಜನ್ನ ಮಾರ್ಟಿನ್ ಲಿಸ್ಟಿಗೆ ಸೇರಿಸದೇ ಇರಲಿ ಅನ್ನೋದೇ ನಮ್ಮ ಆಶಯ.